ನಮಸ್ಕಾರ, ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಸರ್ವೋದಯ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಹಲವು ದೇಶಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಪ್ರಸ್ತುತ ಯುಎಸ್ನ ಪ್ರತಿಷ್ಠಿತ ಹಾಸ್ಟೆಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರುಣ್ ರಂಗನಾಥ್ ಅವರಿಗೆ ಇಂದು ಸರ್ವೋದಯ ಕಾಲೇಜಿನ ಸಿಬ್ಬಂದಿ ವರ್ಗದಿಂದ ಸನ್ಮಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸರ್ವೋದಯ ಕಾಲೇಜು ವತಿಯಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಜನರಿಗೆ ಜಾಗೃತಿ ಮೂಡಿಸಲು ಹಾಗೂ ವ್ಯಾಕ್ಸಿನ್ ಬಗ್ಗೆ ತಿಳಿಸಲು ತುಂಬಾ ಶ್ರಮಪಟ್ಟೆವು. ಅಮೆರಿಕದಲ್ಲಿ ಮೊದಲು ವ್ಯಾಕ್ಸಿನೇಷನ್ ಅನ್ನು ಪಡೆದುಕೊಂಡು ಜನರಿಗೆ ವ್ಯಾಕ್ಸಿನೇಷನ್ ಮಾಡಲು ಮುಂದಾದರು. ತುಮಕೂರಿನ ಸರ್ವೋದಯ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿರುವ ವಿದ್ಯಾರ್ಥಿಗಳು ಹೊರದೇಶದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಆ ಮೂಲಕ ನಮ್ಮ ಕಾಲೇಜಿನ ಕೀರ್ತಿಯನ್ನ ಎತ್ತಿ ಹಿಡಿಯುವ ಕೆಲಸವನ್ನ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳು ಸಹ ಇಂತಹ ಗುರುಗಳ ಮಾರ್ಗದರ್ಶನದಲ್ಲಿ ಬೆಳೆಯುವುದು ಅತ್ಯವಶ್ಯಕವಾಗಿದೆ. ನಮ್ಮ ಹಿರಿಯ ಗುರುಗಳನ್ನ ನೋಡಿ ಮನಸ್ಸಿಗೆ ತುಂಬಾ ಸಂತೋಷವಾಗಿದೆ ಎಂದರು. ನನ್ನ ಹೆಸರು ಅರುಣ್ ರಂಗನಾಥ್. ನಾನು ಮೂಲತಃ ಶಿರಾದವನು. ಶಿರಾದಲ್ಲಿ ಸೆಂಟ್ ಆನ್ಸ್ ಕಾನ್ವೆಂಟ್ ಅಲ್ಲಿ ಓದಿ ಈಗ ಸರ್ವೋದಯದಲ್ಲಿ ಪಿ ಯು ಸಿ ಮಾಡಿ ಆಮೇಲೆ ಮೈಸೂರು ಮೆಡಿಕಲ್ ಕಾಲೇಜ್ ಅಲ್ಲಿ ಓದಿ ಈಗ ಸದ್ಯದಲ್ಲಿ ಅಮೇರಿಕಾದಲ್ಲಿ ಮೇನ್ ಜನರಲ್ ಮೆಡಿಕಲ್ ಸೆಂಟರ್ ಅಂತ ಒಂದು ಇನ್ಸ್ಟಿಟ್ಯೂಷನಲ್ಲಿ ಐ ಸಿ ಯು ಡೈರೆಕ್ಟರ್ ಆಗಿದ್ದೀನಿ. ಕೊರೋನಾ ಬಂದಿದ್ದ ಟೈಮಲ್ಲಿ ಜನರಿಗೆ ಅವೇರ್ನೆಸ್ ಮೂಡಿಸೋದಕ್ಕೆ ಮತ್ತು ವ್ಯಾಕ್ಸಿನ್ ಹೆಸಿಟೆನ್ಸಿ ಇತ್ತು ಆ ಟೈಮಲ್ಲಿ. ಸೊ ವ್ಯಾಕ್ಸಿನ್ನ ಅಲ್ಲಿಗೆ ಬಂದ ತಕ್ಷಣ ತಗೊಂಡು ಮತ್ತು ಇಲ್ಲಿ ಆ ಟೈಮಲ್ಲಿ ಜನರು ಹೆದರ್ತಾಯಿದ್ರು ವ್ಯಾಕ್ಸಿನ್ ತೊಗೊಳೋದಕ್ಕೆ. ಆ ಟೈಮಲ್ಲಿ ಪೇಪರ್ ಇಂಟರ್ವ್ಯೂ ಮತ್ತು ಟಿ ವಿ ಇಂಟರ್ವ್ಯೂಸ್ ಕೊಟ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ. ಆ ಅವೇರ್ನೆಸ್ಸಿಂದ ಎಷ್ಟು ಜನ ವ್ಯಾಕ್ಸಿನ್ ತೊಗೊಂಡ್ರು ಅಂದರೆ ಜನರಿಗೆ ಒಂದು ಕಂಫರ್ಟ್ ಕ್ರಿಯೇಟ್ ಆಯಿತು, ಈ ಥರ ವ್ಯಾಕ್ಸಿನ್ ತೊಗೊಂಡ್ರೆ ಏನು ಸೈಡ್ ಎಫೆಕ್ಟ್ಸ್ ಇರೋಲ್ಲ ಅಂತ. ಅದರಿಂದ ಸುಮಾರು ಜನ ವ್ಯಾಕ್ಸಿನ್ ತೊಗೊಂಡ್ರು. ಬಟ್ ಆದ್ರೂ ಸೆಕೆಂಡ್ ವೇವಲ್ಲಿ ಸುಮಾರು ಜನ ಸಾವು ನೋವುಗಳು ಆದವು. ವ್ಯಾಕ್ಸಿನ್ ತೊಗೊಂಡಿದ್ರೆ ಅವೆಲ್ಲ ತಪ್ಪಿಸ್ಬೋದಿತ್ತು ಅಂತ ನನ್ನ ಅಭಿಪ್ರಾಯ. ಬಟ್ ವ್ಯಾಕ್ಸಿನ್ ತೊಗೊಂಡವರೆಲ್ಲ ತುಂಬಾ ಸೇಫ್ ಆದರು. ಆಮೇಲೆ ಅದಾದ ನಂತರ ಸುಮಾರು ಜನ ವ್ಯಾಕ್ಸಿನ್ ತೊಗೊಂಡ್ರು, ಈಗ ಆರಾಮಾಗಿದ್ದಾರೆ. ಈಗ ಕೊರೋನಾ ತುಂಬ ಕಮ್ಮಿ ಆಗಿದೆ. ಬಟ್ ಮುಂದೆ ಹೋಗ್ತಾ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಗೊತ್ತಿಲ್ಲದೇ ಇರೋದ್ರಿಂದ ಮತ್ತೆ ವ್ಯಾಕ್ಸಿನ್ ತೊಗೊಂಡಿರೋದ್ರಿಂದ ಸಾವು ನೋವುಗಳು ಕಮ್ಮಿ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಕೆ ವಿ ಸುಬ್ರಾಮ್ ಅಂತ, ಇಲ್ಲಿ ಸರ್ವೋದಯ ಸಂಸ್ಥೆಯಲ್ಲಿ ಜಾಯಿಂಟ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ವಿದ್ಯಾರ್ಥಿ ಅರುಣ್ ರಂಗನಾಥ್ ಅವರು ದೇಶಾದ್ಯಂತ ಒಳ್ಳೆಯ ಡಾಕ್ಟರ್ ಅಂತಂದ್ಬಿಟ್ಟು ಹೆಸರುವಾಸಿ ಆಗಿರತಕ್ಕಂಥವ್ರು. ಮತ್ತು ಈ ಕೊರೋನಾ ಪೀರಿಯಡಲ್ಲಿ ಅವರು ಭಾಳಷ್ಟು ಸರ್ವಿಸ್ ಮಾಡಿ ಅಮೇರಿಕಾದಲ್ಲಿ ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದಾರೆ. ಅವರು ನಮ್ಮ ಅಧ್ಯಾಪಕರನ್ನ ನೋಡಬೇಕು ಅಂತ ಹೇಳಿ ನಮ್ಮ ಕಾಲೇಜಿಗೆ ಬಂದು ನಮ್ಮ ಸೆಕ್ರೆಟರಿಗಳಾಗಿರುವಂಥ ಸೀತಾರಾಮ್ರವ್ರನ್ನ ಮತ್ತು ನಮ್ಮನ್ನ ಎಲ್ಲ ಮಾತಾಡಿಸಿ ಅವರು ನಮ್ಮ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅವರಿಗೆ ಪ್ರೋತ್ಸಾಹದಾಯಕವಾದಂಥ ಮಾತುಗಳನ್ನಾಡಿ ಅವರಿವತ್ತು ನಮಗೆ ನಮ್ಮ ಸಂಸ್ಥೆಗೆ ಮತ್ತು ನಮ್ಮ ದೇಶಕ್ಕೇ ಹೆಮ್ಮೆ ತರತಕ್ಕಂಥ ಒಬ್ಬ ಡಾಕ್ಟರಾಗಿ ಅವರು ಕೆಲಸ ಮಾಡ್ತಾಯಿದ್ದಾರೆ. ಅವರು ನಮ್ಮನ್ನು ಜ್ಞಾಪಿಸ್ಕೊಂಡು ಇಲ್ಲಿಗೆ ಬಂದಿದ್ದಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಮತ್ತು ಅಧ್ಯಾಪಕ ವರ್ಗದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನು ಈ ಸಂದರ್ಭದಲ್ಲಿ ಸರ್ವೋದಯ ಸಂಸ್ಥೆಯ ಕಾರ್ಯದರ್ಶಿ ಸೀತಾರಾಮಯ್ಯ, ಎನ್ಸಿಸಿ ಅಧಿಕಾರಿ ಪ್ರದೀಪ್, ಜಂಟಿ ಕಾರ್ಯದರ್ಶಿ ಕೆ ವಿ ಸುಬ್ಬರಾವ್, ನಿವೃತ್ತ ಪ್ರಾಚಾರ್ಯರು ಎಸ್ಆರ್ ಕೃಷ್ಣ, ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಘ್ ಟಿವಿ, ತುಮಕೂರು. ಪಾವಗಡ ಮಂಡಲದ ವತಿಯಿಂದ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಕಾಲಹರಣವನ್ನು ಖಂಡಿಸುತ್ತಾ ಶನಿ ಮಹಾತ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಇದೇ ವೇಳೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಬಿಜೆಪಿ ತಾಲೂಕು ಅಧ್ಯಕ್ಷ ರವಿಶಂಕರ್ ನಾಯಕ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಹಿಜಾಬ್ ಹಾಗೂ ಹರ್ಷ ವಿಚಾರವಾಗಿ ಹಾಗೂ ಸಚಿವ ಈಶ್ವರಪ್ಪರವರ ವಿಚಾರವಾಗಿ ಕಲಾಪ ವ್ಯರ್ಥ ಮಾಡುತ್ತಿದ್ದು ಇದರಿಂದಾಗಿ ರಾಜ್ಯದ ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಉಳಿದಿವೆ ಎಂದರು. ಕಾಂಗ್ರೆಸ್ ಅಧಿವೇಶನದಲ್ಲಿ ವ್ಯರ್ಥ ಮಾಡದೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದರು. ನೀವು ಕಲಾಪವನ್ನು ಅಡ್ಡಿ ಮಾಡುವಂಥದ್ದು ಬಿಡಬೇಕು. ಈ ಕರ್ನಾಟಕದ ಅಭಿವೃದ್ಧಿಗೆ ನೀವೆಲ್ಲ ಸಹಕಾರ ಕೊಡಬೇಕು. ಇನ್ನ ಅಂದರೆ ಇನ್ನು ಮುಂದೆ ಮುಂದೆ ಹೋರಾಟ ಈ ಬಿಜೆಪಿ ಕಡೆಯಿಂದ ಈ ಪಾವಡ ಮಂಡಲ ಕಡೆಯಿಂದ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಿದ್ದೇನೆ. ಮಾಡಲಿಕ್ಕೆ ಬಿಡ್ತಿಲ್ಲ, ಇವತ್ತು ಸದನ ಸಕ್ರಿಯವಾಗಿ ನಡಲಿಕ್ಕೆ ಬಿಡ್ತಿಲ್ಲ. ಅದೇ ರೀತಿ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಬಜರಂಗ ದಳದ ನಿಷ್ಠಾವಂತ ದೇಶಭಕ್ತ ಕಾರ್ಯಕರ್ತ ಅಚ್ಚನ್ನ ಅತಿ ಭೀಕರವಾಗಿ ಕೊಲೆ ಮಾಡಿರುವಂಥ ಒಂದು ನಡೆದಿದೆ. ಇದೆಲ್ಲ ಕಾಂಗ್ರೆಸ್ ಅವರ ಕುಮ್ಮತ್ತಿಂದ ನಡೆದಿರುವಂಥದ್ದು ವಿಚಾರಗಳು. ಇದನ್ನು ಯಾರೂ ಕೇಳುವಂಥದ್ದಿಲ್ಲ. ಸದನದಲ್ಲಿ ಇದನ್ನು ಪ್ರಸ್ತಾವ ಮಾಡ
ಬಗ್ಗೆ ಅವ್ರು ಮಾಡಿರುವಂತ ಹಿಂದೆ ಮಾಡಿರುವಂತ ಎಲೆಕ್ಷನ್ಗಳಿಗೆ ನಮಗೆ ಈ ಒಂದು ಜನಗಳನ್ನ ಚಿಂತಪಡಿಸುವಂತದ್ದು ಆಗಿ ಬಹುಮತ ಸಿಕ್ಕಂತ ಅವರು ಕಲಾಪವನ್ನು ಅಡ್ಡಿ ಮಾಡೋದಕ್ಕೆ ಇನ್ನು ಯಾವುದು ಕಾರಣ ಇಲ್ಲ. ಇದು ಜನ ಇಡೀ ಕರ್ನಾಟಕ ಜನತೆ ನೋಡ್ತಾ ಇದೆ. ಇವತ್ತು ಕಾಂಗ್ರೆಸ್ ಏನೇನು ಮಾಡ್ತಾ ಇದೆ, ಕಾಂಗ್ರೆಸ್ ಸದಾಚಾರ ಎಲ್ಲೆಲ್ಲಿ ಹೋಗಿದೆ, ಕಾಂಗ್ರೆಸ್ ಈ ದೇಶದ ಬಗ್ಗೆ ಎಷ್ಟು ಕಾಳಜಿ ಇದೆ ಇಲ್ಲಿರುವಂತ. ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕುಮಾರಿ ವಿಜಯಲಕ್ಷ್ಮಿ ಮಾತನಾಡಿ, ಮುಸ್ಲಿಮರಿಗೆ ಎಚ್ಚರಿಕೆ, ಹಿಂದೂಗಳಿಗೆ ಕೆಣಕಿದರೆ ಮುಂದಿನ ದಿನಗಳಲ್ಲಿ ಮಹಿಳೆಯರು ರಸ್ತೆಗಿಳಿದು ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಹರ್ಷಣ್ಣ ಕೊಲೆ ಖಂಡನೀಯ, ಯಾವುದೇ ಕಾರಣಕ್ಕೂ ಆರೋಪಿಗಳಿಗೆ ಸುಮ್ಮನೆ ಬಿಡಬಾರದು, ಕಠಿಣ ಶಿಕ್ಷೆ ನೀಡಬೇಕು ಎಂದರು. ಇನ್ನು ಈ ವೇಳೆ ಮಂಡಳ ಅಧ್ಯಕ್ಷರು ರವಿಶಂಕರ್ ನಾಯಕ್, ಜಿಲ್ಲಾ ಉಪಾಧ್ಯಕ್ಷರು ಶ್ರೀಮತಿ ಗಾಯತ್ರಿ ದೇವಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ ತಿಮ್ಮಜ್ಜ, ಜಿಲ್ಲಾ ಕಾರ್ಯದರ್ಶಿ ಹನುಮಂತರಾಯಪ್ಪ, ಶಿವಕುಮಾರ್ ಸಾಖೇಲ್, ಮಂಡಳದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇಮ್ರಾನ್ ಉಲ್ಲಾ, ಅಮೋಘ್ ಟಿವಿ, ಪಾವಗಡ. ಕರ್ನಾಟಕ ಲೋಕಾಯುಕ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಇಂದು ಗುಡಿಬಂಡೆಯಲ್ಲಿ ಸಾರ್ವಜನಿಕರ ಕುಂದು ಕೊರತೆಯ ಸಭೆಯನ್ನ ತಾಲೂಕು ಕಚೇರಿ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಗುಡಿಬಂಡೆ ತಾಲೂಕಿನ ಎಲ್ಲಾ ತಾಲೂಕಿನ ಇಲಾಖೆಗಳ ಅಧಿಕಾರಿಗಳು ಭಾಗಿಯಾಗಿದ್ದರು. ಈ ಸಭೆಯಲ್ಲಿ ವಿವಿಧ ಇಲಾಖೆಗಳಿಂದ ತಮ್ಮ ಕೆಲಸ ಕಾರ್ಯಗಳಿಗಾಗಿರುವ ಕುಂದು ಕೊರತೆ, ನಿಧಾನಗತಿ, ನಿರ್ಲಕ್ಷ್ಯಗಳ ಬಗ್ಗೆ ಅನೇಕ ಸಾರ್ವಜನಿಕರು ತಮ್ಮ ದೂರನ್ನು ದಾಖಲಿಸಿದರು. ಮುಖ್ಯವಾಗಿ ತೋಟಗಾರಿಕೆ ಇಲಾಖೆಯ ಬಗ್ಗೆ, ಕಳಪೆ ಮಟ್ಟದ ಬೀಜ ಪೂರೈಕೆ, ಅನಧಿಕೃತ ರಸಗೊಬ್ಬರದ ಅಂಗಡಿಗಳು, ಅನುಮತಿ ಪಡೆಯದ ಸಸಿಗಳ ನರ್ಸರಿಗಳ ಬಗ್ಗೆ ರೈತ ಮುಖಂಡರುಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅವೆಲ್ಲ ದುರಸ್ತಿ ಮಾಡಬೇಕು, ಮಕ್ಕಳಿಗೆ ಭಾಗ ಕೊಡೋದಕ್ಕಾಗಲಿ ಮಾಡ್ಕೊಳ್ಳೋದಕ್ಕಾಗಲಿ ಫೀವನ್ನು ಫೀಟು ಅಂತ ಇರ್ತದೆ. ನಾವು ಸುಮಾರು ಅಟ್ಟಿಗಳು ಹಾಕಿದ್ದೀವಿ. ನಾನು ರೇಜ್ನಾಗ ಅಧ್ಯಕ್ಷರು, ಇಲ್ಲಿ ಏರ್ಕೊಳ್ಳೋಕ್ಕೆ ನಾಚಿಕೆ ಆಗ್ತದೆ. ಈ ಇಲಾಖೆ ಎಷ್ಟು ಅರ್ಜಿಗಳು ಹಾಕಿದ್ರು ಕೂಡ ಇವಾಗ ಹುಡುಕೊಡಲ್ಲ. ನನಗೆ ಮಾಹಿತಿಯಲ್ಲಿ ಕೇಳಿದ್ದೀನಿ, ಜಿಲ್ಲಾಧಿಕಾರಿಗೆ ಅರ್ಜಿ ಕೊಟ್ಟಿದ್ದೀನಿ, ಎ ಸಿ ಸಾಹೇಬ್ರಿಗೆ ಅರ್ಜಿ ಕೊಟ್ಟಿದ್ದೀನಿ, ಆದರೆ ಇಲ್ಲಿನ ಅಧಿಕಾರಿಗಳು ಗಮನ ಹಾಕಲ್ಲ. ನಿಮ್ಮ ಇದು ಮೂರ್ಖ ನಮ್ಮ ಅಭಿಲೇಖದಲ್ಲಿ ಲಭ್ಯವಿಲ್ಲ ಅಂತ ಹಿಂಬಾಲ ಕೊಡ್ತಾರೆ. ನಾವು ಯಾವ ಥರ ದುರಸ್ತಿ ಮಾಡಬೇಕು ಅಂತ ಮಾನ್ಯ ತಾಜೀಂದ್ರ ಸಾಹೇಬರು ಹೇಳಬೇಕು. ಕಂದಾಯ ಇಲಾಖೆಯಲ್ಲಿ ಪಹಣಿ ಸೇರಿದಂತೆ ರೈತರಿಗೆ ಅಗತ್ಯವಾದ ಭೂ ದಾಖಲೆಗಳನ್ನು ನೀಡುವಲ್ಲಿ ಸಿಬ್ಬಂದಿಗಳು ನಿರ್ಲಕ್ಷ್ಯ ಹಾಗೂ ವಿಳಂಬ ಧೋರಣೆಯನ್ನು ತೋರುತ್ತಿದ್ದಾರೆ. ಭೂ ದಾಖಲೆಗಳನ್ನು ನೀಡಲು ಅರ್ಜಿ ಸಲ್ಲಿಸಿ ವರ್ಷವಾದರೂ ಸಹ ನೀಡುತ್ತಾ ಇಲ್ಲ. ಈ ವಿಷಯವನ್ನು ತಹಶೀಲ್ದಾರ್ ಗಮನಕ್ಕೆ ತಂದಾಗ ಸಿಬ್ಬಂದಿಗಳನ್ನು ಬೈದು ಎಚ್ಚರಿಕೆ ನೀಡುತ್ತಾರೆ. ಕೆಲ ದಿನಗಳ ನಂತರ ಮತ್ತದೇ ನಿರ್ಲಕ್ಷ್ಯತನ ಎಂದಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕಗಳಲ್ಲಿ ಸರ್ಕಾರಿ ಜಮೀನುಗಳಲ್ಲಿ ಅನಧಿಕೃತವಾಗಿ ಡಾಬಾಗಳನ್ನು ನಿರ್ಮಿಸಲಾಗಿದೆ. ಇವರಿಗೆ ಅನುಮತಿ ಕೊಟ್ಟಿದ್ದು ಯಾರು? ಈ ಬಗ್ಗೆ ರೈತ ಮುಖಂಡರುಗಳು ಹಾಗೂ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸುಮಾರು ವರ್ಷಗಳಿಂದ
ಬಂದ ದೂರುಗಳಲ್ಲಿ ಬಹುತೇಕ ದೂರುಗಳು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದಾಗಿದ್ದವು. ಈ ಸಮಯದಲ್ಲಿ ಕರ್ನಾಟಕ ಲೋಕಾಯುಕ್ತ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಧೀಕ್ಷಕ ಎಂಎಲ್ ಪುರುಷೋತ್ತಮ್, ತಹಶೀಲ್ದಾರ್ ಸಿಗ್ಬತ್ಉಲ್ಲಾ, ಉಪ ತಹಶೀಲ್ದಾರ್ ಮಹೇಶ್ ಮತ್ತಿತರರು ಹಾಜರಿದ್ದರು. ವಿ ರಾಜಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ಉಕ್ರೇನ್ ಮೇಲೆ ರಷ್ಯಾ ಸೇನಾ ದಾಳಿ ಆರಂಭಿಸಿರುವ ಹಿನ್ನೆಲೆಯಲ್ಲಿ ಮಧುಗಿರಿಯಿಂದ ಉಕ್ರೇನ್ಗೆ ತೆರಳಿದ ವಿದ್ಯಾರ್ಥಿ ಪೋಷಕರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇದರ ಒಂದು ವರದಿ ಇದೆ ನೋಡಿ. ಪಟ್ಟಣದ ಸಿವಿಲ್ ಬಸ್ ನಿಲ್ದಾಣದಲ್ಲಿ ವಾಯುಪುತ್ರ ಏಜೆನ್ಸಿ ಮಾಲೀಕರಾದ ಪ್ರದೀಪ್ ಮತ್ತು ಲತಾ ದಂಪತಿಗಳ ಪುತ್ರ ರವಿ ತೇಜ್ ಕಳೆದ ವರ್ಷ ಉಕ್ರೇನ್ ದೇಶದ ಕ್ರೀವ್ ನಗರದ ಕಾರ್ಕ್ರೀವ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಮೂರನೇ ವರ್ಷದಲ್ಲಿ ಮೆಡಿಕಲ್ ವ್ಯಾಸಂಗ ಮಾಡುತ್ತಿದ್ದಾನೆ. ಕಳೆದ ಎರಡು ದಿನಗಳಿಂದ ರಷ್ಯಾ ಹಾಗೂ ಉಕ್ರೇನ್ ನಡುವೆ ಯುದ್ಧ ವಾತಾವರಣ ಪ್ರಾರಂಭವಾಗಿದೆ. ಉಕ್ರೇನ್ನ ಕ್ರೀವ್ ಸಿಟಿಯಿಂದ ರವಿ ತೇಜ್ ವಾಸವಿರುವ ಮನೆಗೂ ರಷ್ಯಾ ಗಡಿಗೂ ಕೇವಲ 40 ಕಿಲೋಮೀಟರ್ ಅಂತರವಿದೆ. ಕಳೆದ ಎರಡು ದಿನಗಳಿಂದ ಕ್ರೀವ್ ಸಿಟಿಯಲ್ಲಿ ನೀರು, ಗ್ಯಾಸ್, ವಿದ್ಯುತ್ ಬಳಕೆಯೂ ಸಹ ಇಲ್ಲವಾಗಿದೆ. ಹಾಗೂ ರವಿ ತೇಜ್ ಜೊತೆಯಲ್ಲಿ ಇನ್ನು 9 ಜನ ವಿದ್ಯಾರ್ಥಿಗಳಿದ್ದು ಕೇವಲ 3 ದಿನಗಳಿಗೆ ಸಾಕಾಗುವಷ್ಟು ಆಹಾರವಿದೆ. ರಾತ್ರಿಯೆಲ್ಲ ಕೆಳಮಹಡಿಯಲ್ಲಿರುವ ಮೆಟ್ರೋ ಸ್ಟೇಷನ್ನಲ್ಲಿ ರಾತ್ರಿಯನ್ನ ಕಳೆದಿದ್ದು ಮಗನ ಬಗ್ಗೆ ದಂಪತಿಗಳಿಗೆ ಭಯದ ವಾತಾವರಣ ಸೃಷ್ಟಿಯಾಗಿದ್ದು ಮಗನನ್ನ ಮತ್ತು ಇತರೆ ಭಾರತೀಯ ವಿದ್ಯಾರ್ಥಿಗಳನ್ನ ಭಾರತಕ್ಕೆ ವಾಪಸ್ ಕರೆ ತರುವಂತಹ ಕಾರ್ಯವಾಗಲಿ ಎಂದು ದಂಪತಿಗಳು ಸಂಬಂಧಪಟ್ಟವರಲ್ಲಿ ಮನವಿ ಮಾಡಿದ್ದಾರೆ. ನನ್ನ ಹೆಸರು ಲತಾ ಪ್ರದೀಪ್ ಅಂತ. ನನ್ನ ಮಗ ಯುಕ್ರೇನಲ್ಲಿ ಓದ್ತಾ ಇದ್ದಾನೆ, ಸೆಕೆಂಡ್ ಇಯರ್ MBBS ಮಾಡ್ತಾ ಇದ್ದಾನೆ. ಕಾರ್ಕಿವ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿದ್ದಾನೆ. ಈಗ ಸದ್ಯ ಪರಿಸ್ಥಿತಿಯಲ್ಲಿ, ಯುದ್ಧದ ಪರಿಸ್ಥಿತಿ ಗೊತ್ತೇ ಇದೆ ನಿಮಗೆಲ್ಲನೂ. ಅವರು ಸೇಫ್ಟಿ ಪರ್ಪಸ್ ನೆನ್ನೆ ಎಲ್ಲನೂ ಅಂಡರ್ಗ್ರೌಂಡ್ ಮೆಟ್ರೋದಲ್ಲಿ ಇದ್ದರು ನೈಟ್ ತನಕನು. ಅಲ್ಲಿ ಊಟದ ವ್ಯವಸ್ಥೆನೇ ಆಗಲಿ ಅಥವಾ ನೀರಿಂದು ಯಾವುದು ವ್ಯವಸ್ಥೆಗಳು ಇಲ್ಲದೇ ಹಸುವಿನಿಂದ ಇದ್ದು ನೈಟ್ ತಮ್ಮ ಫ್ಲ್ಯಾಟ್ಸಿಗೆ ವಾಪಸ್ ಬಂದಿದ್ದಾರೆ. ಈಗ ಮತ್ತೆ ಅವರು ಒಂದು ಸ್ವಲ್ಪ ಹೊತ್ತಿಗೆ ಆನ್ಲೈನಿಗೆ ಬರ್ತಾರೆ, ಇದು ಮತ್ತೆ ಆಫ್ಲೈನ್ ಆಗ್ತಾ ಇದೆ. ಅವ್ರ ಜೊತೆಗೆ ಕರೆಕ್ಟಾಗಿ ಸಂಪರ್ಕ ಮಾಡಲಿಕ್ಕೂ ನಮಗೆ ಆಗ್ತಾ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ನಮಗೂ ಸ್ವಲ್ಪ ಭಯ ಇದೆ. ಭಯದ ವಾತಾವರಣದಲ್ಲೇ ಮಕ್ಕಳು ಇದ್ದಾರೆ, ಅವರು ನಮ್ಮ ಹತ್ರ ಏನು ಶೇರ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಯಾಕಂದರೆ ನಾವು ಪ್ಯಾನಿಕ್ ಆಗ್ತೀವಿ ಅಂದ್ಬಿಟ್ಟು ಅವರು ಅಲ್ಪ ಸ್ವಲ್ಪ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಮತ್ತು ಜೊತೆಗೆ ಎಂಬೆಸಿ ಜೊತೆಗೂ ಅವರು ಕಾಂಟ್ಯಾಕ್ಟಲ್ಲಿ ಇದ್ದೀವಿ ಅಂತಾರೆ. ಒಂದೊಂದು ಸರಿ ಲಿಫ್ಟ್ ಆಗ್ತಾ ಇಲ್ಲ, ಅಲ್ಲಿನ ಯಾವ ಥರ ಮೆಸೇಜಸ್ ಇನ್ನೂ ಅವ್ರಿಗೆ ಹೋಗ್ತಾ ಇಲ್ಲ. ಒಂಥರ ಇದ್ರ ಸಿಚುಯೇಷನ್ ಸರಿ ಇಲ್ಲದೆ ಇದ್ದಾಗ ನನ್ನ ಮಗನ ಜೊತೆಗೆ ನಮ್ಮ ಭಾರತೀಯ ಎಲ್ಲ ಮಕ್ಕಳು ಇಂಡಿಯಾಗೆ ವಾಪಸ್ ಬರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೂ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೂ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸೇಫ್ ಆಗಿ ಅವ್ರು ಬರಲಿ ಅಂತ ಒಂದು ಆಶಾ ಭಾವನೆ ಇದೆ. ನಿಮ್ಮ ಮಗನ ಜೊತೆ ಎಷ್ಟು ಜನ ಇದ್ದಾರೆ? ನನ್ನ ಮಗನ ಜೊತೆ ಅವನ್ ಇವಾಗ ಸದ್ಯ ಅವನ ರೂಮಲ್ಲಿ 10 ಜನ ಬಂದು ಸೇರಿದ್ದಾರೆ. 10 ಜನ ಒಂದೇ ಕಡೆ ಇದ್ದಾರೆ. ಅಲ್ಲಿನೂ ಸ್ವಲ್ಪ ನೀರಿಲ್ಲ, ನೀರಿನ ವ್ಯವಸ್ಥೆ ಗ್ಯಾಸ್ ಕಟ್ ಆಗಿದೆ. ಹೊರಗಡೆ ಹೋಗಲಿಕ್ಕೆ ರೇಷನ್ಸ್ ಅದೇನಾದರೂ ತೊಗೊಳ್ಲಿಕ್ಕೆ ಎಲ್ಲ ಶಾಪ್ಸು ಕ್ಲೋಸ್ ಆಗಿದೆ. ಬ್ಯಾಂಕಲ್ಲಿ ಹಣ ಡ್ರಾ ಮಾಡ್ಕೊಳಕ್ಕಾಗ್ತಾ ಇಲ್ಲ ATMಗಳಲ್ಲಿ. ಅಲ್ಲಿ ನಾನು ಪ್ರದೀಪ್ ಕುಮಾರ್ ಅಂತ ಹೇಳಿ, ರವಿ ತೇಜ್ ಅವ್ರ ಫಾದರ್. ನನಗೆ ರವಿ ತೇಜ್ ಅಲ್ಲಿರೋದು ತುಂಬ ಮನಸ್ಸಿಗೆ ನೋವಾಗ್ತಿದೆ. ವಾಪಸ್ ಕರೆಸ್ಕೋಬೇಕು ಅಂತ ತುಂಬ ಇದ್ದಿರೋದಿದ್ದೀವಿ, ಬಟ್ ಫ್ಲೈಟ್ಸು ಇದು ಇದ್ದಿರೋದ್ರಿಂದ ತುಂಬ ನಮಗೆ ನೋವು ಅನ್ನಿಸ್ತಿದೆ. ಮತ್ತು ಅವ್ರಿಗೆ ಸರಿಯಾದ ಫುಡ್ ಸಿಗ್ತಾ ಇಲ್ಲ, ನೀರು ಕುಡಿಯೋ ನೀರು ಸಿಗ್ತಾ ಇಲ್ಲ. ಮತ್ತು ಇಂಟರ್ನೆಟ್ಟು ಅಷ್ಟೇ, ಯಾವಾಗ ಅಂದರೆ ಅವಾಗ ಕಟ್ ಆಗ್ತಿದೆ. ಎಲ್ಲ ಅವ್ಯವಸ್ಥೆ ಆಗಿದೆ. ದಯವಿಟ್ಟು ನಾವು ಕೇಂದ್ರ ಸರ್ಕಾರ ಕೇಳ್ಕೊಳ್ಳೋದು ಇಷ್ಟೇ, ಅವ್ರಿಗೆ ಏನಾದ್ರು ವ್ಯವಸ್ಥೆ ಮಾಡಿ ಎಲ್ಲ ಹುಡುಗರು ಕರ್ಕೊಬರೋ ಮಾಡಿ. ನಿಮ್ಮ ಹತ್ರ ಯಾವಾಗ ಮಾತಾಡಿದೆ ಸರ್? ನಿನ್ನೆ ಸಂಜೆ ಮಾತಾಡಿದೆ ನಮ್ಮ ಜೊತೆ. ಮಾತಾಡಿ ಏನು ಹೇಳಿದ್ರು? ನಾವೆಲ್ಲ ಕ್ಷೇಮವಾಗಿದ್ದೀವಿ, ಏನು ತೊಂದರೆ ಇಲ್ಲ ನಮಗೆ. ಮೆಟ್ರೋ ಸ್ಟೇಷನಲ್ಲಿ ಅಂಡ್ರ ಸೆಲರಲ್ಲಿ ಇದ್ದೀವಿ, ಬಟ್ ಇಲ್ಲೇನು ವ್ಯವಸ್ಥೆ ಇಲ್ಲ ನಮಗೆ. ಕುಡಿಯೋ ನೀರಿನ ವ್ಯವಸ್ಥೆ ಸತ ಇಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಈ ಸಮಸ್ಯೆಗಳೆಲ್ಲ ಸ್ವಲ್ಪ ಜಲ್ದಿ ದೂರ ಹೋಗಿ ಹುಡುಗರೆಲ್ಲ ವಾಪಸ್ ಬರಬೇಕು ಕ್ಷೇಮವಾಗಿ ಅಂತ ಕೇಳ್ಕೊಂತೀವಿ. ಸಿರಾಜ್ ಅಹಮದ್, ಅಮೋಘ್ ಟಿವಿ, ಮಧುಗಿರಿ. ಮಗು ಹುಟ್ಟಿದ ಕೂಡಲೇ ಎಲ್ಲಾ ದಂಪತಿಗಳಂತೆ ಆ ದಂಪತಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಕಂದಮ್ಮ ಓಡಾಡ್ತಾನೆ ಅಂತ ಆಸೆಗಣ್ಣಿನಿಂದ ಕಾಯ್ತಾ ಇದ್ರು. ಆದರೆ ದಂಪತಿಯ ಆಸೆ ಈಡೇರಲೇ ಇಲ್ಲ. 1 ವರ್ಷ ಕಳೆದರೂ ಮಗು ನಡೆಯೋಕೆ ಶುರು ಮಾಡಲಿಲ್ಲ. ಎಳೆ ಕೂಸಿಗೆ SMA ಕಾಯಿಲೆ ಬಂದು ಸಾವು ಬದುಕಿನ ನಡುವೆ ಹೋರಾಡ್ತಿದೆ. ಏನಿದು ಚಿಂತಾಜನಕ ಕತೆ ಅಂತೀರಾ? ಈ ಸ್ಟೋರಿ ನೋಡಿ. Thank you.
ಹೌದು, ಮುದ್ದು ಮುಖದ ಈ ಮಗು ನೋಡಿದ್ರೆ ಅರೆರೆ ಎಷ್ಟು ಚೆನ್ನಾಗಿದ್ದಾನೆ ಅಲ್ವಾ ಅನ್ಸುತ್ತೆ. ಈ ಮಗುವಿನ ಹೆಸರು ಯಶ್ವಿಕ್ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಮಲ್ಲಸಂದ್ರ ಗ್ರಾಮದ ನಂದೀಶ್ ಮತ್ತು ಸೌಮ್ಯಲತಾ ದಂಪತಿಗಳ ಏಕೈಕ ಪುತ್ರ. ಮದುವೆಯಾದ 5 ವರ್ಷದ ನಂತರ ಜನಿಸಿದ ಈ ಮಗುವನ್ನ ದಂಪತಿ ಮುದ್ದಾಗಿ ಸಾಕುತ್ತಿದ್ರು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಮುದ್ದು ಮುಖದ ಯಶ್ವಿಕಿಗೆ ಅಪರೂಪದ SMA ಅಂದರೆ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಕಾಯಿಲೆ ಒಕ್ಕರಿಸಿದೆ. ಈ ಕಾಯಿಲೆ ಗುಣಪಡಿಸಲು ಇರುವ ಏಕೈಕ ಸಂಜೀವಿನಿ ಅಮೃತ ಅದು. ಅದು 16 ಕೋಟಿ ದುಬಾರಿ ಮೌಲ್ಯದ ಝೊಲ್ಗೆನ್ಸಾ ಇಂಜೆಕ್ಷನ್. ಹೀಗಾಗಿ ಹೆತ್ತ ಮಗುವನ್ನ ಉಳಿಸಿಕೊಳ್ಳೋಕೆ 16 ಕೋಟಿ ದುಬಾರಿ ಬೆಲೆಯ ಇಂಜೆಕ್ಷನ್ಗೆ ಬಡದಂಪತಿಯು ಪರದಾಡುತ್ತಿದ್ದು ಸಾರ್ವಜನಿಕರ ಬಳಿ ಧನಸಹಾಯಕ್ಕೆ ಮನವಿ ಮಾಡಿಕೊಂಡು ಅಂಗಲಾಚುತ್ತಿದ್ದಾರೆ. ಸ್ವಲ್ಪ ಪರವಾಗಿಲ್ಲ, ಈಗ ಮತ್ತೆ ಅದು ಉಸಿರಾಡೋಕ್ಕೆ ತುಂಬ ತೊಂದರೆ ಆಗ್ತಿದ್ದಕ್ಕೆ ಇದು ಬೈಪಾಪ್ ಮಿಷನ್ ಅಂತ ಒಂದು 95,000 ಆಗುತ್ತಿದ್ದು ಆ ಮಿಷನ್ ಮತ್ತೆ ತಗೊಬಂದು ನೈಟೆಲ್ಲ ಅದಕ್ಕಾಗಿದ್ರೆ ಸ್ವಲ್ಪ ಬ್ರೀತಿಂಗ್ ಸರಿಯಾಗುತ್ತೆ, ಇಲ್ಲ ಅಂತಂದರೆ ಮಗುಗೆ ಉಸಿರಾಡೋಕ್ಕೆ ತೊಂದರೆ ಆಗಲಿ ಇದಾಗ್ತಿಲ್ಲ. ಮತ್ತು ಮಗು ನೀರು ಕುಡೋಕ್ಕಾಗಲಿ ಇಲ್ಲ ಕುತ್ಕೊಳ್ಳೋಕ್ಕಾಗಲಿ ನಿಂತ್ಕೊಳ್ಳೋಕ್ಕಾಗಿ ಆಗಲ್ಲ, ಎಲ್ಲಿ ಬಿಟ್ಟರೆ ಅಲ್ಲೇ ಇರುತ್ತೆ ಮಗು. ಸೊ ಹಾಗಾಗಿ ತುಂಬ ಸಮಸ್ಯೆ ಆಗಿಬಿಟ್ಟಿದೆ ಮಗು ನೋಡೋಕ್ಕೆ. ಸೊ ಹಾಗಾಗಿ ಈಗ ಏನು ದಿಕ್ಕು ತೋರಿಸಿದೆ ಪರಿಸ್ಥಿತಿಯಲ್ಲಿ ಈಗ ಮತ್ತೆ ನಾವು ಜನರ ಹತ್ರ ಬಂದು ನಾವು ಮಗುಗೆ ನಮ್ಮ ಉಳಿಸ್ಕೊಡಿ ಅಂತ ಹೇಳಿಬಿಟ್ಟು ಎಲ್ಲರ ಹತ್ರ ನಾವು ಬೇಡ್ಕೊತ ಸರ್ಕಾರಕ್ಕೆ ಮತ್ತು ಮನವಿ ಮಾಡ್ಕೊತ ನಮ್ಮ ಮಗನಿಗೆ ಉಳಿಸ್ಕೊ ಸಹಾಯ ಮಾಡಬೇಕು ಅಂತ ಎಲ್ಲರ ಹತ್ರ ನಾವು ಮನವಿ ಮಾಡ್ಕೊತ. ನಮಗೆ ಸಡನ್ನಾಗಿ ಇನ್ನು ಜನರ ನಮಗೇನೋ ಸಹಾಯ ಬೇಗ ಮಾಡ್ತಾರೆ ಅನ್ನೋ ಅನುಕೂಲದಿಂದ ಕೆಲವರೆಲ್ಲ ನಮಗೆ ಅದು ಒಂದು ಕೊಟ್ಟರು. ಯಾಕಂದರೆ ಏನೇ ಆಗಲಿ ಒಂದು ಇಮಿಡಿಯೇಟಾಗಿ ಇನ್ನೊಂದು ಈ ಸಿಚುವೇಶನಲ್ಲಿ ಫೇಕ್ ನ್ಯೂಸ್ ಜಾಸ್ತಿ ಬರ್ತಾಯಿದೆ. ಈ ಫೇಕ್ ನ್ಯೂಸ್ ಬಂದಾಗ ರಿಯಲ್ಲಾಗಿರೋವ್ರಿಗೂ ಅನ್ಯಾಯ ಆಗ್ತಾಯಿದೆ, ಅವ್ರಿಗೆ ಸರಿಯಾಗಿ ಹೋಗ್ತಾ ಇಲ್ಲ, ಇದು ಕೂಡ ಫೇಕ್ ನ್ಯೂಸ್ ಅಂತ ಹೇಳ್ಬಿಟ್ಟು ಎಲ್ಲ ನೆಗ್ಲೆಕ್ಟ್ ಮಾಡಿಬಿಡ್ತಾಯಿದ್ದಾರೆ. ಸೊ ಹಾಗಾಗಿ ನಾವು ಒಂದು ತಮ್ಮ ಒಂದು ನ್ಯೂಸ್ ಚಾನಲಿಂದ ಹೋದರೆ ಸ್ವಲ್ಪ ಕರೆಕ್ಟಾಗಿ ಅದು ಜನಕ್ಕೆ ಮಾಹಿತಿ ಆಗುತ್ತೆ, ಇಮಿಡಿಯೇಟಾಗಿ ರೆಸ್ಪಾಂಡ್ ಆಗಿ ಏನೋ ಒಂದು ಸಹಾಯ ಮಾಡ್ತಾರೆ ಬೇಗ ಅಂತ ಹೇಳ್ಬಿಟ್ಟು ನಾವು ಈ ಥರ ಮುಂದೆ ಬಂದಿದ್ದು. ಇದುವರೆಗೂ ಒಂದು 10,300 ರೂಪಾಯಿ ನಂಗೆ ಅಮೌಂಟ್ ಬಂದಿದೆ ಈಗ ಫೋನ್ಪೇ ಮತ್ತು ಗೂಗಲ್ ಪೇಯಿಂದ. ಒಂದು 2 ಡೇಸಿಂದ ಇದಾಗಿದೆ, 2 ಡೇಸಿಂದ 10,300 ರೂಪಾಯಿ ನಮಗೆ ಅಕೌಂಟ್ ಸುಮಾರು 500,000 ಚಿಲ್ಲರ್ಗೂ ಖರ್ಚಾಗಿದೆ. ಆಂಧ್ರ, ತೆಲಂಗಾಣ, ಕರ್ನಾಟಕ, ತಮಿಳ್ನಾಡು ಇಷ್ಟೆಲ್ಲ ತೋರಿಸಿ ಬೆಂಗಳೂರು ಸುಮಾರು ಹಾಸ್ಪಿಟ್ಲು, ಮಣಿಪಾಲ್ ಹಾಸ್ಪಿಟ್ಲು, ಮತ್ತು ಇದು ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲು, ಮತ್ತು ಇದು ಇಂದಿರಾಗಾಂಧಿ ಹಾಸ್ಪಿಟಲು, ಚಿಕ್ಕಬಳ್ಳಾಪುರ ಹಾಸ್ಪಿಟ್ಲು, ಮತ್ತು ಬಾಗೇಪಲ್ಲಿಯಲ್ಲಿ ಎಲ್ಲ ಕಡೆ ಯಾರು ಎಲ್ಲಿ ಹೇಳಿದ್ರೆ ಅಲ್ಲೆಲ್ಲ ಮಗುನ ತಗೊಂಡೋಗಿ ತೋರಿಸ್ಕೊಂಡೋಗ್ಬಿಡೋನು. ಮಾಮೂಲಾಗಿ ಅವ್ರಿಗೆ ನರಗಳಿಗೆ ಒಂದು ಸಿರಪ್ ಕೊಡ್ತಾರೆ ವಿನಃ ಇದು ನಮ್ಮ ಹತ್ರ ವಾಸಿ ಕಾಯಿಲೆ ಇಲ್ಲ, ನೀವು ದೊಡ್ಡ ಹಾಸ್ಪಿಟ್ಲೇ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಹೇಳ್ಬಿಟ್ಟು ನಮಗೆ ಇದು ಮಾಡ್ತಿದ್ದಾರೆ. ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಸರ್ ಹತ್ರ ನಾವು ಮನವಿ ಮಾಡ್ಕೊಂಡು ಕೇಳ್ಕೊತಾ ಇದ್ದೀವಿ. ಮತ್ತು ಹಾಗೂ ನಮ್ಮ ಸರ್ಕಾರದ ಆರೋಗ್ಯ ಸಚಿವರು ಆದಂತಹ ಡಾಕ್ಟರ್ ಸುಧಾಕರ್ ಸರ್ ಹತ್ರ ನಾವು ಮನವಿ ಮಾಡ್ಕೊತಿದ್ದೇವೆ ಅಂದರೆ ನಮ್ಮ ಮಗುಗೆ ಬೇಗ ಉಳಿಸ್ಕೊಳ್ಳೋದು, ಸ್ವಲ್ಪ ಆರ್ಥಿಕ ಸಹಾಯ ಆಗಲಿ ಮತ್ತು ನಮ್ಮ ಗೌರ್ಮೆಂಟ್ ಲೆವೆಲಲ್ಲಿ ಸಹಾಯ ಮಾಡ್ಕೊಡ್ಬೋದು ತಮ್ಮಲ್ಲಿ ಕಲಕಲೆಯಿಂದ ಕೋರ್ಕೊತಾ ಇದೆ. SMA ಅಂದರೆ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಕಾಯಿಲೆಯಾಗಿದ್ದು ಇದು ದೇಹದ ಸ್ನಾಯುಗಳನ್ನು ದುರ್ಬಲಗೊಳಿಸುವ ನರಸಂಬಂಧಿತ ಕಾಯಿಲೆಯಾಗಿದೆ. 1,000 ಮಕ್ಕಳಲ್ಲಿ ಒಬ್ಬರಿಗೆ ಈ ಕಾಯಿಲೆ ತಗುಲುವ ಸಾಧ್ಯತೆ ಇರಲಿದ್ದು ಈ ಕಾಯಿಲೆಗೆ ಗುರಿಯಾದ ಮಗು 2 ವರ್ಷಕ್ಕಿಂತ ಹೆಚ್ಚು ಬದುಕುವುದಿಲ್ಲ ಅಂತ ಹೇಳಲಾಗುತ್ತೆ. ಇನ್ನೂ ಈ ಕಾಯಿಲೆ ಗುಣಪಡಿಸಲು ಇರುವ ಏಕೈಕ ಔಷಧಿ ಝೊಲ್ಗೆನ್ಸಾ ಇಂಜೆಕ್ಷನ್. ಅಮೆರಿಕದಲ್ಲಿ ಮಾತ್ರ ಸಿಗುವ ಈ ಒಂದು ಇಂಜೆಕ್ಷನ್ನ ಬೆಲೆ 16 ಕೋಟಿಯಾಗಿದೆ. ಗ್ರಾಮ ಪಂಚಾಯಿತಿಯ ಕರ ವಸೂಲಿಗಾರನಾಗಿರುವ ಯಶ್ವಿಕ್ ತಂದೆ ತಾಯಿಗೆ ಈ ಹಣವನ್ನು ಭರಿಸಲು ಶಕ್ತರಾಗಿಲ್ಲ. ಹೀಗಾಗಿ ಸಾರ್ವಜನಿಕರು ಸಹಾಯ ಮಾಡುವಂತೆ ಬಡ ದಂಪತಿಗಳು ಅಂಗಲಾಚುತ್ತಿದ್ದು ತಾಯಿ ಪ್ರತಿದಿನ ಕಣ್ಣೀರಲ್ಲೇ ಕೈ ತೊಳೆಯುವಂತಾಗಿದೆ. ನಮ್ಮ ಮಗುಗೆ ಈ ಥರ ಕಾಯಿಲೆ ಬಂದಮೇಲೆ ಅವನಿಗೆ ಕುತ್ಕೊಳ್ಳೋಕ್ಕಾಗಲ್ಲ, ಕತ್ತು ನಿಲ್ಲಲ್ಲ, ಊಟ ತಿನ್ನೋಕ್ಕಾಗಲ್ಲ, ಎಲ್ಲಾದರೂ ಎತ್ಕೊಂಡು ಓಡಾಡಿಕೊಂಡೇ ಕೆಲಸ ಮಾಡಬೇಕು, ಮನೆಯಲ್ಲಿ ತುಂಬ ಕಷ್ಟ ಆಗಿದೆ. ಎಲ್ಲಿಗಾದರೂ ಹೋಗ್ಬೇಕಂದ್ರೂ ಮಗುವನ್ನ ಬಿಟ್ಟು ಹೋಗೋಕ್ಕಾಗಲ್ಲ, ಮಗುನ ತಗೊಂಡೋಗೋಣ ಅಂದರೆ ನಮಗೆ ಕಷ್ಟ ಆಗುತ್ತೆ, ಯಾರು ನೋಡ್ಕೊಳ್ಳೋಕ್ಕೂ ಮುಂದೆ ಬರಲ್ಲ. ಎಲ್ಲ ತುಂಬ ಕಷ್ಟಪಟ್ಟು ನಾವು ಅವನ್ನ ನೋಡ್ಕೋಬೇಕಾಗಿ ಬಂದಿದೆ. ಅಟ್ಲೀಸ್ಟ್ ಅವನು ಬಿಟ್ಬಿಟ್ಟು 1-2 ನಿಮಿಷ ಆಚೆ ಹೋಗೋಣ ಅಂದ್ರೂ ಆಗ್ತಾಯಿಲ್ಲ, ತುಂಬ ಕಷ್ಟಪಟ್ಟು ಅವನ್ನ ನೋಡ್ಕೊತಾ ಇದ್ದೀವಿ. ಅಂದರೆ ಎಲ್ಲ ಹಾಸ್ಪಿಟ್ಲಲ್ಲೂ ತಿರುಗಾಡಿ ತಿರುಗಾಡಿ ನಮಗೂ ಸಾಕಾಗಿಬಿಟ್ಟಿದೆ. ಮಗುಗೆ ತುಂಬ ಬ್ರೀತಿಂಗ್ ಪ್ರಾಬ್ಲಮ್ ಇದೆ, ಲಂಗ್ಸ್ ಇನ್ಫೆಕ್ಷನ್ನು, ಮತ್ತು ಸ್ವಾಲೋಯಿಂಗ್ ತುಂಬ ಕಷ್ಟ ಇದೆ. ಎಲ್ಲ ಲಿಕ್ವಿಡ್ ಫುಡ್ಡೇ ಕೊಡಬೇಕು, 3 ಹೊತ್ತು ಅವನಿಗೆ ಎಲ್ಲ ಮಾಡಿ ತಿನ್ನಿಸೋಷ್ಟರಲ್ಲಿ ನನಗೆ ಊಟ ಮಾಡೋಕ್ಕೂ ಅಷ್ಟೊಂದು ಕಷ್ಟ ಆಗಿಬಿಟ್ಟಿದೆ. ಬಿಡುವಿರಲ್ಲ ಏನಕ್ಕೂ, ಅವನು ನೋಡಿಕೊಂಡು ಕೆಲಸ ಮಾಡಬೇಕು ಅಂದ್ರೂ ಆಗ್ತಾಯಿಲ್ಲ. ಅದಕ್ಕೆ ಅವನ್ ಆ ಮೆಡಿಸಿನ್ ಏನಾದರೂ ಗೌರ್ಮೆಂಟಿಂದ ನಮಗೆ ಸಿಕ್ಕಿದ್ರೂ 10 ಲಕ್ಷ
ಮತ್ತೆ ಟ್ರೀಟ್ಮೆಂಟ್ಗಾಗಿ ಖರ್ಚು ಬರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ತುಂಬ ಕಷ್ಟ ಆಗಿದೆ. ಡಾಕ್ಟರ್ಸ್ ಹೇಳಿದ್ರು ಫಸ್ಟ್ನೇ ಸಲ ತೋರಿಸಿದಾಗ ನಿಮ್ಮ ಮಗು ಇನ್ನಷ್ಟೇ, ನೀವು ಇದ್ದಷ್ಟು ದಿನ ಚೆನ್ನಾಗಿ ನೋಡ್ಕೋಬೇಕು ಅಂದರು. ಆ ಮಾತು ಕೇಳಿಬಿಟ್ಟು ನಮಗೆ ತಡ್ಕೊಳಕ್ಕಾಗಲಿಲ್ಲ. ಆವಾಗಲಿಂದ ನಾವು ಅಲ್ದು ಅಲ್ದು ಸಾಕಾಗ್ಬಿಟ್ಟಿದೆ. ಯಾರಿಗೂ ಹಂಚ್ಕೊಳಕ್ಕೂ ಆಗಲ್ಲ, ಇಂಥ ಕಷ್ಟ ಯಾವ ಮಗುಗೂ ಬರಬಾರ್ದು. ಅದಕ್ಕೆ ನಾವು ಈ ಥರ ನಿಮ್ಮ ಮುಂದೆ ಬಂದು ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀವಿ. ಏನಾದರೂ ಆರ್ಥಿಕ ಸಹಾಯ ಮಾಡಿದ್ರೆ ನಮ್ಮ ಮಗು ಪ್ರಾಣ ಉಳಿಸ್ಕೊಡೋರಲ್ಲಿ ನೀವು ಒಬ್ಬರಾಗಿರ್ತೀರ ಅಂತ ಬೇಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಯಾರು ಬರ್ತಾರೆ ಬಂದು ನೋಡಿ, ಇನ್ನೇನು ಮಾಡೋಕ್ಕಾಗಲ್ಲ. ದೇವ್ರ ಈ ಥರ ಬರೆದಿದ್ದಾರೆ, ಎಲ್ಲ ಚೆನ್ನಾಗಿ ಇದ್ದಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ. ಅಷ್ಟೊಂದು ಮೆಡಿಸಿನ್ಗೆ ಕಾಸ್ಟ್ ಎಲ್ಲಿಂದ ತರ್ತೀರಾ ಅಂತ ಎಲ್ಲರೂ ಹೇಳಿ ಧೈರ್ಯ ಹೇಳ್ತಾರೆ ಅಷ್ಟೇ ಸರ್. ಮುಂದೆ ಬಂದು ಯಾರು ಅಷ್ಟೊಂದು ಹಣನ ನಮಗೆ ಕೊಡೋಕ್ಕೆ ರೆಡಿ ಇಲ್ಲ. ಹೌದು, ಈ ಥರ ಕಷ್ಟ ಯಾರಿಗೂ ಬರಬಾರ್ದು, ಯಾವ ಮಗುಗೂ ಬರಬಾರ್ದು, ಯಾವ ಪೋಷಕರಿಗೂ ಬರಬಾರ್ದು ಸರ್. ಒಟ್ಟಿನಲ್ಲಿ ಹೆತ್ತ ಮಗು ಉಳಿಸಿಕೊಳ್ಳೋಕೆ ಹತ್ತಾರು ಆಸ್ಪತ್ರೆ ಅಲೆದಾಡಿ 5-6 ಲಕ್ಷ ಖರ್ಚು ಮಾಡಿದ್ದಾರೆ. ಆದರೆ ಇದು ಮಗುವಿನ ಜೀವ ಶಾಶ್ವತವಾಗಿ ಉಳಿಸೋಕೆ ಆಗಲ್ಲ. 16 ಕೋಟಿಯ ಇಂಜೆಕ್ಷನ್ ಸಿಕ್ಕರೆ ಮಾತ್ರ ಮಗುವಿನ ಜೀವ ಉಳಿಸಬಹುದು ಅಂತಿದ್ದಾರೆ ವೈದ್ಯರು. ಹೀಗಾಗಿ ಸಾರ್ವಜನಿಕರ ಸಹಾಯದ ನಿರೀಕ್ಷೆಯಲ್ಲಿರುವ ದಂಪತಿಗೆ ಜನ ಸಹಾಯ ಮಾಡಬೇಕಿದೆ. ಅವರ ಮೊಬೈಲ್ ಸಂಖ್ಯೆ 9148495959. ಈ ನಂಬರ್ಗೆ ಕರೆ ಮಾಡಿ ಖಾತ್ರಿ ಮಾಡಿಕೊಂಡು ಸಹೃದಯಗಳು ಹಣ ಸಹಾಯ ಮಾಡಬಹುದಾಗಿದೆ. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.